ಭಾರತಿ ಕಾಲೇಜಿನ ಭಾರತಿ ಔಷಧ ವಿಜ್ಞಾನ ಮಹಾವಿದ್ಯಾನಿಲಯದ ವತಿಯಿಂದ 62ನೇ ರಾಷ್ಟ್ರೀಯ ಔಷಧಿದಾರರ ವಾರದ ಅಂಗವಾಗಿ ಪಟ್ಟಣದ ಮದ್ದೂರು ಮಳವಳಿ ಹೆದ್ದಾರಿಯಲ್ಲಿ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿದರು. ಈ ಸಂದರ್ಭದಲ್ಲಿ ಫಾರ್ಮಸಿ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಟಿಕೆ ಅರ್ಪಿತಾ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಔಷಧಿಗಳ ಬಗ್ಗೆ ಜನರಲ್ಲಿ ತಾತ್ಸರವಿದೆ. ಮನುಷ್ಯನಲ್ಲಿ ಯಾವುದೇ ಒಂದು ಕಾಯಿಲೆಗಳು ಬಂದಲ್ಲಿ ಅಥವಾ ದೇಹದಲ್ಲಿ ವ್ಯತ್ಯಾಸ ಉಂಟಾದಲ್ಲಿ ಸೂಕ್ತ ಸಮಯದಲ್ಲಿ ಔಷಧಿ ಪಡೆದರೆ ಗುಣಮುಖರಾಗುತ್ತಾರೆ. ಪ್ರಸ್ತುತ ದಿನಗಳಲ್ಲಿ ಮನುಷ್ಯನು ತಮ್ಮ ಆರೋಗ್ಯದ ಬಗ್ಗೆ ತಾತ್ಸರ ಮಾಡುತ್ತಿರುವುದರಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಔಷಧಿಗಳನ್ನು ಪಡೆದರೆ ಯಾವುದೇ ಅಡ್ಡ ಪರಿಣಾಮ ಉಂಟಾಗುವುದಿಲ್ಲ. ಸೂಕ್ತ ಸಮಯಕ್ಕೆ ಔಷಧಿಗಳನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಇಂತಹ ಜಾಗೃತಿ ಜಾಥಾವನ್ನು ಜನರಲ್ಲಿ ಮೂಡಿಸುತ್ತಿದ್ದೇವೆಂದು ವಿವರಿಸಿದರು. ಔಷಧಿಗಾರನ ಪಾತ್ರವೇನು ಎಂಬುದರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ ವಹಿಸುವುದರ ಜೊತೆಗೆ ವೈದ್ಯರ ಸಲಹೆಗಳನ್ನು ಪಡೆಯಬೇಕೆಂದು ತಿಳಿಸಿದರು. ಇದೇ ವೇಳೆ ಪ್ರಾಂಶುಪಾಲರಾದ ಡಾಕ್ಟರ್ ಟಿ ಬಾಲಸುಬ್ರಹ್ಮಣ್ಯ, ಜ್ಞಾನ ಪ್ರಕಾಶ್, ಮಮತಾ, ಸೌಮ್ಯ, ರಶ್ಮಿ, ಪ್ರಿಯಾಂಕಾ, ಅಹಲ್ಯ ಸೇರಿದಂತೆ ಹಲವರಿದ್ದರು. ಇದು ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಅಂಗಸಂಸ್ಥೆಯಾದ ಭಾರತೀಯ ಫಾರ್ಮಸಿ ಕಾಲೇಜಿನ ವತಿಯಿಂದ ನಾವಿವತ್ತು 62ನೇ ರಾಷ್ಟ್ರೀಯ ಔಷಧಿಕಾರರ ವಾರ ಅಂದರೆ 62nd ನ್ಯಾಷನಲ್ ಫಾರ್ಮಸಿ ವೀಕ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ಅಂಗವಾಗಿ ನಿನ್ನೆ ನಮ್ಮ ಕಾಲೇಜಿನಲ್ಲಿ ಇನಾಗ್ರಲ್ ಪ್ರೋಗ್ರಾಮ್ ಕೂಡ ಆಚರಣೆ ಮಾಡಿದ್ದೀವಿ. ಇವತ್ತು ರ್ಯಾಲಿನ ಕಂಡಕ್ಟ್ ಮಾಡಿದ್ದೀವಿ. ಈ ರ್ಯಾಲಿಯ ಪ್ರಮುಖ ಉದ್ದೇಶ ಏನಂತ ಅಂದರೆ ಇಲ್ಲಿನ ಸುತ್ತಮುತ್ತಲಿನ ಜನಗಳಿಗೆ ಔಷಧಿ ಬಗ್ಗೆ ಜಾಗೃತಿನ ಮೂಡಿಸೋದು ಮತ್ತು ಸ್ಲೋಗನ್ಸ್ನ ಮುಖಾಂತರ ಫಾರ್ಮಸಿಸ್ಟು ರೋಲ್ ಏನಿದೆ ಉತ್ತಮ ಆರೋಗ್ಯನ ನಿರ್ವಹಣೆ ಮಾಡೋದ್ರಲ್ಲಿ ಅನ್ನೋದು ತಿಳಿಸೋದು ಈ ರ್ಯಾಲಿಯ ಪ್ರಮುಖ ಉದ್ದೇಶ ಆಗಿದೆ. ಮತ್ತು ಮಧ್ಯಾಹ್ನ ಇದೇ ನ್ಯಾಷನಲ್ ಫಾರ್ಮಸಿ ವೀಕ್ನ ಅದರ ಚಟುವಟಿಕೆಗಳನ್ನ ನಾವು ನಮ್ಮ ಕಾಲೇಜಿನಲ್ಲಿ ಏರ್ಪಾಡು ಮಾಡಿದ್ದೀವಿ. ಕ್ವಿಜ್ ಕಾಂಪಿಟೇಷನ್ ಮತ್ತು ಪೋಸ್ಟರ್ ಪ್ರೆಸೆಂಟೇಷನ್. ಧನ್ಯವಾದ.